ಪವರ್ ಸ್ಟಾರ್ ಪವರ್ರೆ ಪವರ್ಗೆ ಒಂದು ಹುಟ್ಟಿದಬ್ಬವನ್ನು ಮಾಡ್ತಾ ಇದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಕೊನೆ ಪಕ್ಷ ಒಂದು 200 ಬೈಕ್ಗಳು ಸೇರಿತ್ತು. ರ್ಯಾಲಿ ಬಹಳ ಚೆನ್ನಾಗಾಯ್ತು. ಹುಡುಗರೆಲ್ಲ ಬಹಳ ಉತ್ಸುಕತೆಯಿಂದ ಇದ್ದಾರೆ. ನಾವು ಅವರ ಒಂದು ಹುಟ್ಟಿದಬ್ಬವನ್ನು ಆಚರಿಸೋದಕ್ಕೆ ಅವರ ಆಕ್ಟಿಂಗು ಕಾರಣ ಅಲ್ಲ, ಅವ್ರು ನೋಡೋ ಲುಕ್ಕು ಕಾರಣ ಅಲ್ಲ, ಅವರ ವ್ಯಕ್ತಿತ್ವ ಕಾರಣ. ಅವರು ಏನು ಬಡವರಿಗೆ ಸ್ಪಂದಿಸ್ತಾರೆ, ಲಂಚರಹಿತವಾದಂತಹ ಹಣ ಕೊಟ್ಟು ಏನು ಈ ದುಷ್ಟ ರಾಜಕಾರಣಗಳು ಮಾಡ್ತಾರೆ, ಅದು ಮಾಡದೆ ನಿಷ್ಠೆಯಿಂದ ಏನಿದ್ದಾರೆ, ಅದಕ್ಕೆ ನಾವೆಲ್ಲ ಸಲಾಂ ಆಗಿದ್ದೀವಿ. ನಾವು ಅವರಿಗೆ ಚಿರಋಣಿ ಆಗಿದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಇವತ್ತು ನಾವು ಬರೀ ಚಿಕ್ಕಬಳ್ಳಾಪುರ ಅಲ್ಲ, ಬೆಂಗಳೂರು ರಾಮನಗರ ಹೊಸಕೋಟೆ ಕೋಲಾರ ಕಡೆಯಿಂದ ಎಲ್ಲ ಬಂದಿದ್ದಾರೆ. ಇಡೀ ಕರ್ನಾಟಕದ ಜನತೆ ಇವತ್ತು ಹಬ್ಬವನ್ನು ಮಾಡ್ಕೊತಾ ಇದ್ದೀವಿ. ಅದು ಯಾವ ರೀತಿ ವರ್ಣನೆ ಮಾಡಬೇಕು ಅನ್ನೋದ್ರೆ ಕಷ್ಟ. ಧರ್ಮ ಅಲ್ಲ ಇಲ್ಲಿ, ಜಾತಿ ಇಲ್ಲ, ಏನೂ ಇಲ್ಲ. ಅವರ ವ್ಯಕ್ತಿತ್ವ ಒಂದೇ ಕಾರಣ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳೆಲ್ಲ ಒಬ್ಬೊಬ್ಬರು ಪವರ್ ಸ್ಟಾರ್ಗಳಾಗಿ ಲಂಚರಹಿತವಾದಂಥ ಒಂದು ಜೀವನವನ್ನು ನಡೆಸಲಿ, ಒಳ್ಳೆ ಭವಿಷ್ಯ ಸಿಗಲಿ, ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಒಳ್ಳೆ ಜೀವನ ಸಿಗಲಿ ಅನ್ನೋದಷ್ಟೇ ಇದಕ್ಕೆ ನಮ್ಮೆಲ್ಲರ ಉದ್ದೇಶ. ಬಹಳ ಸಂತೋಷವಾಗಿದೆ. ಇದೇ ಹುಟ್ಟಿದಬ್ಬಕ್ಕೆ ಕೊನೆ ಈ ಒಂದು ಆಚರಣೆ. ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯವಾದರೂ ಜನಸೇನೆ ಬರುತ್ತೆ, ಯಾರಿಗೆ ಒಂದು ಸಂತೋಷ ಆದರೂ ಜನಸೇನೆ ಇರುತ್ತೆ, ಪ್ರತಿಯೊಂದು ಕಷ್ಟ ಇದ್ದರೂ ಜನಸೇನೆ ಬರುತ್ತೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಜನಸೇನೆ ಇದೆ. ಜನಸೇನೆಯಿಂದಲೇ ಜನಸೇವೆ ಅಂತ ಹೇಳಿ ಇವತ್ತು ಬೈಕ್ ರ್ಯಾಲಿ ಆಗಿದೆ. ಮತ್ತೆ ನೀವೇ ನೋಡಿದಾಗ ಒಂದು ಒಳ್ಳೆ ವೇದಿಕೆ ಕಾರ್ಯಕ್ರಮ, ಮಕ್ಕಳ ಮನೋರಂಜನಾ ಕಾರ್ಯಕ್ರಮ, ಬ್ಲಡ್ ಕ್ಯಾಂಪ್, ಇಷ್ಟು ಮಾಡಿದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ ಮಕ್ಕಳನ್ನೆಲ್ಲ ನೋಡೋದಕ್ಕೆ. ನೋಡಿ ಯಾವ ರೀತಿ ಸಾಗರನೇ ಸೇರಿದೆ. ಇನ್ನು ಬಹಳ ಜನ ಬರ್ತಾ ಇದ್ದಾರೆ. ನಾವು ಸಮಯ ಕಡಿಮೆ ಇದೆ ಅಂತೇಳಿ ಶುರು ಮಾಡ್ಕೊಂಡಿದ್ದೀವಿ. ಎಲ್ಲ ಇದಕ್ಕೆ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನಾವು ಇದ್ರ ಮುಖಾಂತರ ಒಂದು ಚಿರಋಣಿ ಆಗಿರ್ತೀವಿ. ನಾವೆಲ್ಲ ಟೀಮು, ಇದು ಒಬ್ಬರ ಕೆಲಸ ಅಲ್ಲ, ಟೀಮ್ ವರ್ಕ್ ಅಂತ ಹೇಳಿ ಇಷ್ಟ. ಏನು ಇವತ್ತಿಷ್ಟು ದಿವಸದಿಂದ ಕರ್ನಾಟಕ ಫುಲ್ಲು ಅವ್ರ ಸೆಲೆಬ್ರೇಷನ್ ಬರ್ತದೆ ಅಂತ ಬಂದಾಗ ಎಲ್ಲ ಅವರ ಊರುಗಳಲ್ಲಿ, ಅವರ ತಾಲೂಕುಗಳಲ್ಲಿ, ಅವರ ಜಿಲ್ಲೆಗಳಲ್ಲಿ ಮಾಡ್ಕೊಂಬರ್ತಾ ಇದ್ರು. ಈ ಸರ್ತಿ ನಾವೇನು ಇವತ್ತು ಜನಸೇನಾ ಪಕ್ಷ ಅಂತ ಬಂದಿದೆ, ಆ ಜನಸೇನಾ ಪಕ್ಷನ ಕರ್ನಾಟಕದಲ್ಲಿ ತರಬೇಕು ಅಂತೇಳಿ ಎಲ್ಲ ಕರ್ನಾಟಕ ಎಲ್ಲ ಜನಸೈನಿಕರು ಎಲ್ಲ ಅಭಿಮಾನಿಗಳು ಸೇರಿ ಒಂದು ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡ್ವಿ. ಇದೇ ಥರ ಮುಂದಿನ ವರ್ಷ ಕೋಲಾರಲ್ಲಿ ಹಮ್ಮಿಕೊಳ್ತೀವಿ. ಇದೇ ಥರ ಕರ್ನಾಟಕದಾದ್ಯಂತ ಜನಸೇನಾ ಪಕ್ಷ ತರಬೇಕು ಅಂತ ಇವತ್ತು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ 14% ಜನಸೇನಾ ಪಕ್ಷ ಬರುತ್ತೆ. ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ ಗೋವರ್ ಒಂದು ಏಜೆಂಟ್ ಅವರಿಗೆ ಕಾಲ್ ಮಾಡಿ ಯಾಕೆ ನೀವು